ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಮೆಯ ಕನ್ನಡತೆ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತಿನ ವಿಡಿಯೋನಲ್ಲಿ ನಾವು ಆಲ್ರೆಡಿ ಒಂದು ವಿಡಿಯೋಲಿ ಹೇಳಿದ್ದೆ, ಏರ್ ವಾಶ್ ಮಾಡಬಾರ್ದು ಓವುಲೇಷನ್ ಆದಮೇಲೆ ಅಂತ. ತುಂಬ ಜನಕ್ಕೆ ಈ ಏರ್ ವಾಶ್ ಟ್ರಿಕ್ ಬಗ್ಗೆ ಇನ್ನೂ ಕ್ವೆಶನ್ಸ್ ಕೇಳ್ತಾನೆ ಇದ್ದೀರಾ, ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಏರ್ ವಾಶ್ ಅಂತ. ಸೊ ಏರ್ ವಾಶ್ ಅನ್ನೋದು ನಿಮ್ಮ ಓವುಲೇಷನ್ ಮುಗಿದ್ಮೇಲೆ ಮಾಡಬಾರ್ದು, ಅಂದರೆ 20 ದಿನದ ನಂತರ. ಸೊ ನಮಗೆ ಇಂಪ್ಲಾಂಟೇಷನ್ ಯಾವಾಗ ಆಗುತ್ತೆ ಅಂದರೆ, ಗರ್ಭ ನಿಂತು 5-7 ದಿನಗಳ ನಂತರನೇ ನಮಗೆ ಇಂಪ್ಲಾಂಟೇಷನ್ ಆಗೋದು. ಸೊ ಹಾಗಾಗಿ, ಸೊ ಫಸ್ಟ್ 10 ದಿನ ನಮ್ಮ ಪೀರಿಯಡ್ ಟೈಮ್, ಮಧ್ಯದ 10 ದಿನ ಓವುಲೇಷನ್ ಟೈಮ್, ಹಾಗೆ ಅದರ ನಂತರ ಇಂಪ್ಲಾಂಟೇಷನ್ ಟೈಮ್ ಅಂತ ನಾವು ಡಿವೈಡ್ ಮಾಡ್ತೀವಿ. 28 ಡೇ ಸೈಕಲ್ ಅಥವಾ 30 ದಿನದ ಸೈಕಲ್ನ. ಸೊ 21 ದಿನದ ಮೇಲೆ ಹೇರ್ ವಾಶ್ನ ಮಾಡಬೇಡಿ. ಈ ಏರ್ ವಾಶ್ ಏನು ನಾವು ಇಂಪ್ಲಾಂಟೇಷನ್ ಟೈಮಲ್ಲಿ ಮಾಡಬೇಡ ಅಂತ ಹೇಳ್ತೀವಿ, ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಆ ಟೈಮಲ್ಲಿ ರಿಲೇಷನ್ಶಿಪ್ ಕೂಡ ಇಟ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಗೊತ್ತು, ಇದು ನಮ್ಮ ಸಂಪ್ರದಾಯ ಅಥವಾ ನಮ್ಮ ಸಂಸ್ಕೃತಿ, ಏನಂದರೆ ನಾವು ರಿಲೇಷನ್ ಇಟ್ಕೊಂಡ್ರೆ ಹೇರ್ ವಾಶ್ ಮಾಡಬೇಕಾಗತ್ತೆ. ಹಾಗಾಗಿ ರಿಲೇಷನ್ ಇಟ್ಕೋಬೇಡಿ 21 ದಿನ ಮೇಲೆ, ಅದು ಒಂದು ಕಾರಣ. ಹಾಗೆ ಅವಾಯ್ಡ್ ಮಾಡಿ ಆದಷ್ಟು ರಿಲೇಷನ್ಶಿಪ್, ಯಾಕಂದರೆ ನಿಮಗೆ ಇಂಪ್ಲಾಂಟ್ ಆಗ್ತಿದೆ ಅಂದರೆ ಅದು ಸರಾಗವಾಗಿ ಆಗಬೇಕು, ನಿಮ್ಗೆ ಏನೇ ರೀತಿ ಬೇರೆ ತೊಂದರೆಗಳು ಆಗಬಾರ್ದಲ್ವ. ಹಾಗಾಗಿ ಇಂಪ್ಲಾಂಟೇಷನ್ ಟೈಮಲ್ಲಿ ರಿಲೇಷನ್ಶಿಪ್ ಇಟ್ಕೋಬೇಡಿ. ಸೊ ಎಲ್ಲಿ ಗಂಟ ಏರ್ ವಾಶ್ ಮಾಡಬಾರ್ದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡೋಗಂಟ ಡಾಕ್ಟರ್ ಹೇರ್ ವಾಶ್ನ ಮಾಡಬಾರ್ದು. ಕೆಲವರು ಈಗ ಇನ್ ಕೇಸ್ ನಿಮಗೆ ಪೀರಿಯಡ್ ಆಗಿಬಿಡ್ತು, ಇನ್ ಕೇಸ್ ನಿಮಗೆ ಪೀರಿಯಡ್ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮ್ಮ 2ನೇ ದಿನ ಇಲ್ಲ 3ನೇ ದಿನ ಪೀರಿಯಡ್ನ ಹೇರ್ ವಾಶ್ ಮಾಡಬೇಕಾಗತ್ತೆ. ಸೊ ಇನ್ ಪೀರಿಯಡ್ ಆಗದೆ ತಪ್ಪದೆ ಹೋಯಿತು, ಪೀರಿಯಡ್ ತಪ್ಪಿದರೆ ನೀವು ಅಂತಿಲ್ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಗಂಟ ಹೇರ್ ವಾಶ್ನ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ತುಂಬಾ ಹಿಂಸೆ ಆಗುತ್ತೆ, ಹೌದು ಹೇರ್ ವಾಶ್ ಮಾಡಿದೆ ಅಷ್ಟೊಂದು ದಿನ ಇರಲಿಕ್ಕೆ ಆಗಲ್ಲ ಅನ್ನೋರು, ನೀವು ಹೇರ್ ವಾಶ್ ಮಾಡ್ಬೋದು. ಯಾವ ರೀತಿ ಅಂದರೆ, ಒಂದು ಟವಲ್, ಬಿಸಿನೀರಲ್ಲಿ ಹದ್ದಿ ಟವಲ್ನ ಹೇರ್ಗೆ ಚೆನ್ನಾಗಿ ಹೊರಿಸಿ ಆ ರೀತಿ ಹೇರ್ ವಾಶ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ರೀತಿಯ ಹೇರ್ ಇರಿಟೇಷನ್, ಕೂದಲಲ್ಲಿ ಇಚ್ಚಿಂಗ್ ಅಥವಾ ತಲೆ ಬುಡದಲ್ಲಿ ಇಚ್ಚಿಂಗ್ ಎಲ್ಲ ಇತ್ತು ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದು. ಹಾಗಾಗಿ ಹಾಗೆ ನೀವು ಹೇರ್ ತಲೆಗೆ ಏರ್ ವಾಶ್ ಮಾಡಿಲ್ಲ ಅಂತ ಆಯಿಲ್ ಅಪ್ಲೈ ಮಾಡಿದೆ, ಫುಲ್ ರೈಮ್ ಇಟ್ಕೋಬೇಡಿ ಸ್ಕಾಲ್ಪ್ನ. ಸೊ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ನಿಮ್ಮ ತಲೆ ಬುಡಕ್ಕೆ ನೆತ್ತಿಗೆ ತಂಪಾಗಿಟ್ಕೊಳ್ಳಿ, ತುಂಬ ಡ್ರೈ ಆಗಿ ಹಾಗೆ ಬಿಟ್ಬಿಡ್ಬೇಡಿ. ತುಂಬ 21-25 ದಿನ ಆಗುತ್ತೆ ಆಲ್ಮೋಸ್ಟ್, ಹೌದು ಖಂಡಿತವಾಗ್ಲೂ. ಅಲ್ಲಿಗಂಟ ಹೇರ್ ವಾಶ್ ಮಾಡಿದೆ, ತುಂಬ ಎಣ್ಣೆ ಇಟ್ಕೊಳಕ್ಕೂ ಆಗೋದಿಲ್ಲ ಎಲ್ಲದಿಗೂ. ಹಾಗಾಗಿ ಒಂದೇ ಸರಿ ಎಣ್ಣೆ ಹಾಕಿದೆ, ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಕು, ತುಂಬ ಎಣ್ಣೆನೂ ಅನಿಸ್ಬಾರ್ದು ನಿಮಗೆ. ಎಣ್ಣೆ ಹಚ್ಚಿದ್ದೀನಿ ಅಂತಲೇ ಅನಿಸ್ಬಾರ್ದು, ಆ ರೀತಿ ಎಣ್ಣೆನ ಹಚ್ಕೊಳ್ಳಿ. ಬರೀ ತಲೆ ಬುಡಕ್ಕೆ ಮಾತ್ರ ಆದರೂ ಹಚ್ಕೊಳ್ಳಿ, ಕೂದಲಿಗೆ ಹಚ್ಚಿಲ್ಲ ಅಂದರೂ ನೀವು ಪೂರ್ತಿ, ಕೂದಲಿಗೆ ಹಚ್ಚಿಲ್ಲ ಅಂದರೂ ಕೂಡ ನೆತ್ತಿಗೆ ಮಾತ್ರ ಅಟ್ಲೀಸ್ಟ್ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಸೊ ಅವಾಗ ನಿಮಗೆ ಹೇರ್ ವಾಶ್ ಅಥವಾ ಏರು ಏನು ತುಂಬ ಅಂಟಂಟು ಆ ರೀತಿ ಯಾವುದೇ ರೀತಿಯ ಫೀಲಿಂಗ್ ಕೂಡ ನಿಮಗೆ ಆಗೋದಿಲ್ಲ ಅಂತ ಹೇಳ್ತೀನಿ. ಸೊ ಅದು ಇದು ಏರ್ ವಾಶ್ ಬಗ್ಗೆ ಕೇಳಿದಂಥ ಕ್ವೆಶನ್ಸ್ಗೆ ಇದು ನನ್ನ ಉತ್ತರ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮ ಈ ಡೌಟಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರೋ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ತಕ್ಷಣವೇ ಬರುತ್ತೆ, ಯಾವುದೇ ವಿಡಿಯೋನ ಮಿಸ್ ಮಾಡೋಕೆ ಚಾನ್ಸ್ ಇರೋದಿಲ್ಲ. ಈ ಹೇರ್ ವಾಶ್ ಟ್ರಿಕ್ಕಿಂದ ತುಂಬ ಜನಕ್ಕೆ ಕನ್ಸ್ಯೂವ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನಾವೇನು ಕಳ್ಕೊಳ್ಳೋದ್ರಿಲ್ಲ, ಸೊ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನೋ ಒಂದು ಉದ್ದೇಶ ಅಷ್ಟೇ ನಂದು, ಹಾಗಾಗಿ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೆಗ್ನೆನ್ಸಿ ವಿಡಿಯೋ ಜೊತೆಗೆ. ಅಲ್ಲಿಗಂಟ ನೀವು ನೋಡ್ತಾ ಇರಿ ಹೆಮ್ಮೆ ಕನ್ನಡತೆ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಬಾಯ್ ಬಾಯ್, ಟೇಕ್ ಕೇರ್, ಸೀ ಯು.